ಪ್ರೈಸ್ ದ ಲಾರ್ಡ್. ಭಯದಲ್ಲಿರೋ ನಿಮ್ಮನ್ನು ನೋಡಿ, ದುಃಖದಲ್ಲಿರೋ ನಿಮ್ಮನ್ನು ನೋಡಿ, ಪ್ರಶ್ನೆಗಳ ಮಧ್ಯದಲ್ಲಿರೋ ನಿಮ್ಮನ್ನು ನೋಡಿ ಒಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ. ನೀವು ಭಯದಲ್ಲಿದ್ದೀರಾ, ಅದು ಮನುಷ್ಯರ ಮೇಲೆ ನಾವು ಭಯ ಪಡೋದು ಸಹಜ. ಅದು ಚಿಕ್ಕ ವಿಷಯ ಆಗಿರ್ಬೋದು, ಅದು ದೊಡ್ಡ ವಿಷಯ ಆಗಿರಬಹುದು. ಅನಾರೋಗ್ಯದಲ್ಲಿ ಒಂದು ಸಮಸ್ಯೆ ಬಂದರೆ ಒಂದು ಚಿಕ್ಕದಾಗಿದ್ರು ಅದರಲ್ಲೇ ನಾವು ಭಯ ಪಡ್ಕೊಂಡಿರ್ತೀವಿ, ಇದೇನಾಗುತ್ತೋ ಏನಾಗುತ್ತೋ ಅನ್ನೋ ಪ್ರಶ್ನೆ ನಾವು ಇರ್ತೀವಿ, ಭಯದಲ್ಲಿ ನಾವು ಇರ್ತೀವಿ. ಅದೇ ಸಾಲ ಆಗಿರುವುದಾದರೆ ಮನೆಗೆ ಯಾರು ಬಂದು ನನ್ನ ಪ್ರಶ್ನೆ ಮಾಡ್ತಾರೋ, ನಾನು ಸಾಲ ತಗೊಂಡಿರೋರು ಬರ್ಬೋದೇನೋ, ಈ ಪ್ರಶ್ನೆಗಳ ಮಧ್ಯದಲ್ಲಿ ವಿದ್ಯಾಭ್ಯಾಸದಲ್ಲಿ ಭಯ, ಇದನ್ನು ನಾನು ಹೇಗಪ್ಪ ಜಯಿಸ್ತೀನಿ, ಮದುವೆ ಜೀವನ ಆಗಿರ್ಬೋದು ಇದನ್ನು ಹೇಗಪ್ಪ ನಾನು ಜಯಿಸ್ತೀನಿ ಅನ್ನೋ ಪ್ರಶ್ನೆಗಳಲ್ಲಿಯೂ ಭಯದಲ್ಲಿ ನಿಂತಿರುವುದಾದರೆ ನಿಮ್ಮನ್ನು ನೋಡಿ ಒಂದು ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮ್ಮ ದೇವರು ಮೋಶೆಯ ಸಂಗಡ ಇದ್ದ ಹಾಗೆ ನಮ್ಮ ಸಂಗಡ ಇರುವುದಕ್ಕೆ ಶಕ್ತನಾಗಿದ್ದಾನೆ. ಅದು ಯುಗದ ಸಮಾಪ್ತಿಯವರೆಗೂ ಯಾರು ನಮ್ಮ ಜೊತೆ ಇರ್ತಾರೋ, ಯಾರು ನಮ್ಮ ಜೊತೆ ಇರೋದಿಲ್ವೋ, ನಮ್ಮ ಸಂಗಡವೇ ಇದ್ದು ನಮ್ಮನ್ನು ಧೈರ್ಯಪಡಿಸುವ ದೇವರು, ನಮ್ಮ ಪಕ್ಕದಲ್ಲಿಯೇ ನಿಂತು ನಮ್ಮನ್ನು ಧೈರ್ಯಪಡಿಸುತ್ತಾ, ನಮ್ಮ ಭಯವನ್ನು ತೆಗೆದು ಹಾಕುತ್ತಾ, ನಮಗೆ ಒಂದು ಧೈರ್ಯವನ್ನು ಹೇಳುತ್ತಾ, ನಮ್ಮ ಜೊತೆಯಲ್ಲಿ ಇರುವ ದೇವರು ನಮಗಿರುವಾಗ, ನಿಮಗಿರುವಾಗ ನಿಮ್ಮ ಭಯವನ್ನೆಲ್ಲ ಒಂದು ಸ್ನೇಹಿತನ ಬಳಿ ನೀವು ಹೇಗೆ ನಿಮ್ಮ ಭಯವನ್ನು, ನಿಮ್ಮ ಪ್ರಶ್ನೆಗಳನ್ನು, ನಿಮಗುಳ್ಳ ಎಲ್ಲದನ್ನು ನೀವು ಹಂಚಿಕೊಳ್ಳುತ್ತೀರೋ, ಹಾಗೆ ನಮಗಿರುವ ದೇವರನ್ನು ನೋಡುತ್ತಾ ಹೇಳಿ, ಯೇಸಪ್ಪ ನಾನು ಈ ವಿಷಯದಲ್ಲಿ ಭಯ ಪಡ್ತದೆ, ನಾನು ಇದರಿಂದ ಹೊರಗಡೆ ಬರಬೇಕು, ನನ್ನ ಜೀವನದಲ್ಲಿ ಇದು ಪ್ರಶ್ನೆಯಾಗಿದೆ, ಇದು ನನ್ನ ಜೀವನದಲ್ಲಿ ತುಂಬ ದೊಡ್ಡ ಭಾರವಾಗಿದೆ, ನನ್ನ ಮುಂದಿನ ಜೀವನದ ಕುರಿತು ನನಗೆ ಭಯ ಇದೆ, ನನ್ನ ಆರೋಗ್ಯದ ಕುರಿತು ನನಗೆ ಭಯ ಇದೆ, ನನ್ನ ಮದುವೆ ವಿಷಯದಲ್ಲಿ ನನಗೆ ತುಂಬ ಭಯ ಇದೆ, ನೀವು ನೋಡಿ ಹೇಳುವಾಗ ನನ್ನ ದೇವರು ನಿಮ್ಮ ಭಯವನ್ನು ಹೋಗಲಾಡಿಸಿ ನಿಮ್ಮನ್ನು ಧೈರ್ಯಪಡಿಸುತ್ತಾ, ಆ ನಿಮ್ಮನ್ನು ಧೈರ್ಯಪಡಿಸದೆ ಮಾತ್ರ ಆ ಭಯದಿಂದ ನಿಮ್ಮನ್ನು ಹೊರಗಡೆ ತಂದು ನೀವು ಹೋಗಿ ತಲುಪಬೇಕಾಗಿರುವ ಸ್ಥಳವನ್ನು ನಿಮಗೆ ಸುಲಭವಾಗಿ ತಲುಪಿಸುವುದಕ್ಕೆ ಶಕ್ತನಾಗಿದ್ದಾನೆ. ಭಯದಲ್ಲಿರುವುದಾದರೆ ಒಂದೊಂದು ನಿಮಿಷ ದೇವರು ನೋಡಿ ಹೇಳಿ, ಯಸಯ್ಯನ ಈ ವಿಷಯದಲ್ಲಿ ನಾನು ಭಯ ಪಡುತ್ತಾ ಇದ್ದೇನೆ, ನೀವು ದೇವರು ನಮಗೆ ಹೇಳುವಾಗ ದೇವರು ನಮಗೆ ಸಹಾಯಕನಾಗಿ, ನಮ್ಮ ದೇವರು ಎಲ್ದ್ರೋಹಿ ದೇವರು, ನಮ್ಮನ್ನು ನೋಡುವ ದೇವರು, ನಮ್ಮ ಭಯದಿಂದ ನಮ್ಮನ್ನು ಹೊರಗಡೆ ತರುವ ದೇವರಾಗಿದ್ದಾನೆ. ನೀವೇನು ಮಾಡಬೇಕಾದ್ರೆ ದೇವರು ನೋಡಿ, ಯಸಯ್ಯನ ಈ ವಿಷಯದಲ್ಲಿ ಭಯದಲ್ಲಿದ್ದೀನಿ, ಇದರಿಂದ ನನಗೆ ಬಿಡುಗಡೆ ಬೇಕು, ಒಂದು ನಿಮಿಷ ದೇವರನ್ನು ಕೇಳುವುದಾದರೆ ಆ ಭಯದಿಂದ ನಿಮ್ಮನ್ನು ಹೊರಗಡೆ ತರುವುದಕ್ಕೆ ಶಕ್ತನಾಗಿದ್ದಾನೆ. ಆ ನಂತರ ನಿಮಗೆ ಸಂಪೂರ್ಣ ಸಂತೋಷವನ್ನು, ಆ ವಿಷಯವನ್ನು ನೀವು ಸಂತೋಷವಾಗಿ ಜಯಿಸುವುದಕ್ಕೆ ನಿಮಗೆ ಸಹಾಯ ಮಾಡುವವನಾಗಿದ್ದಾನೆ. ದೇವರ ಆಶೀರ್ವಾದ.